ವಿರಾಜಪೇಟೆ ಸಂತ ಅನ್ನಂಬ ದೇವಾಲಯ ಆಡಳಿತ ಕ್ರೈಸ್ತರ ಸ್ನೇಹಿತರ ಸಂಘ ಮದರ್ ತೆರೇಸಾ ಸಮಿತಿ ವತಿಯಿಂದ ವಿರಾಜಪೇಟೆ ಸಂತ ಅನ್ನಂಬ ಸಭಾಂಗಣದಲ್ಲಿ ನೂತನ ಶಾಸಕ ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಎಸ್ ಪೊನ್ನಣ್ಣ ಅವರಿಗೆ ಅಭಿನಂದನಾ ಕಾರ್ಯಕ್ರಮ ನಡೆಯಿತು. ಕೆಲವು ಹಿರಿಯರು ಪೊನ್ನಣ್ಣ ಅವರಿಗೆ ನೆನಪಿನ ಕಾಣಿಕೆಯನ್ನ ನೀಡಿದರು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಶಾಸಕ ಪೊನ್ನಣ್ಣ, ತಾನು ಗೆದ್ದ ಬಳಿಕ ಮೊದಲ ಬಾರಿಗೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸ್ವಾಗತ ಹಾಗೂ ಚಪ್ಪಾಳೆಯ ಸುರಿಮಳೆಯನ್ನ ಕೋರಿದ್ದು ತನಗೆ ಮತ್ತಷ್ಟು ಜವಾಬ್ದಾರಿ ಜಾಸ್ತಿಯಾಗಿದೆ ಎಂದರು. ಬಹಳ ಸಣ್ಣ ಮನೆಯಲ್ಲಿ ಇದೆಲ್ಲರ ಪ್ರೀತಿಯ ಮೇಲೆ ಬೆಳೆಸಿದ್ದೇನೆ, ಅದೇ ನನಗೆ ದೊಡ್ಡದು. ಯಾಕಂದರೆ ರಾಜಕೀಯ ವ್ಯವಸ್ಥೆಯಲ್ಲಿ ಚುನಾವಣೆ ಬರ್ತದೆ, ಚುನಾವಣೆ ಬರ್ತದೆ, ಕೆಲವೊಮ್ಮೆ ಗೆಲ್ತಾರೆ, ಕೆಲವೊಮ್ಮೆ ಸೋತಾರೆ, ಯಾವಾಗಲೂ ಕೆಲವು ಸಂಸತ್ವ ಆಗಲಿ. ಆದರೆ ಪ್ರೀತಿ ವಿಶ್ವಾಸವನ್ನು ನಾವು ಶಾಶ್ವತವಾಗಿ ಉಳಿಸ್ಕೊಂಡು ಬರಲಿಕ್ಕೆ ಸಾಧ್ಯ ಇದೆ. ಅದರಿಂದ ಇವತ್ತು ನಾನು ಈ ಕ್ಷೇತ್ರದ ಎಲ್ಲ ಜನರ ಪ್ರೀತಿಯನ್ನು ಕಳಿಸಿದ್ದೇನೆ. ಅದನ್ನು ಉಳಿಸ್ಕೊಳ್ಳೋದಕ್ಕೆ ಬಹಳ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡ್ತೇನೆ. ನೀವು ತೋರಿಸ್ತಾ ಇರುವಂಥ ಪ್ರೀತಿ ವಿಶ್ವಾಸವೇ ನನಗೆ ಚುನಾವಣೆ ಗೆಲುವಿಗಿಂತ ಹೆಚ್ಚು ಅಂತ ಕೂಡ ಹೇಳಲಿಕ್ಕೆ ತೋರಿಸ್ತಾ ಇದ್ದೇನೆ. ತಮ್ಮ ಸಂಬಂಧ ಸೇಂಟ್ ಜಾನ್ಸ್ ಸಂಸ್ಥೆ ಜೊತೆ ಬಹಳ ಹಳೆಯ ಸಂಬಂಧ ಇದೆ. ನನ್ನ ಸಹೋದರರೆಲ್ಲ ಇಲ್ಲೇ ಕೂಡ ವಿದ್ಯಾಭ್ಯಾಸ ಮಾಡಿದ್ದಾರೆ. ನಾನು ಕೂಡ ಕೆಲವು ದಿನಗಳನ್ನು ಇಲ್ಲಿ ಬರೆದಿದ್ದೇನೆ ಕಾಲೇಜಿನ ದಿನಗಳಲ್ಲಿ. ಮತ್ತು ನನ್ನ ತಂದೆ ತಾಯಿಗಳಿರ್ಬೋದು, ನನ್ನ ಅಜ್ಜ ಅಜ್ಜ ಅಜ್ಜಿ ಎಲ್ಲರೂ ಕೂಡ ಇಲ್ಲಿಯ ಸಂಸ್ಥೆ ಜೊತೆ, ಇಲ್ಲಿಯ ದಿನಗಳಿಂದ ಪಾದಗಳ ಜೊತೆ, ಇಲ್ಲಿಯ ಮುಖ್ಯಸ್ಥರ ಜೊತೆ, ಇಲ್ಲಿಯ ಪ್ರಾಧ್ಯಾಪಕರ ಜೊತೆ ಎಲ್ಲರ ಜೊತೆ ಬಹಳ ಹತ್ತಿರ ಸಂಬಂಧವನ್ನು ಇಟ್ಕೊಂಡಿದ್ದೇನೆ. ಒಂದು ಪುಸ್ತಕವನ್ನು ನೀಡಿ ಗೌರವಿಸುತ್ತಿದ್ದಾರೆ. ಮದರ್ ತೆರೇಸಾ ಸೇವಾ ಸಂಘದ ಒಂದು ಮತಿ ಧರ್ಮಗುರುಗಳಾದ ರೆವರೆಂಡ್ ಫಾದರ್ ದಯಾನಂದ ಪ್ರಭು, ಫಾದರ್ ಐಸಾಕ್ ರತ್ನಾಕರ್, ಯೇಸು ಪ್ರಸಾದ್, ಪುರಸಭೆ ಸದಸ್ಯರಾದ ಬೆನ್ನಿ ಅಗಸ್ಟಿನ್, ವಿರಾಜಪೇಟೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ರಂಜಿ ಪೂಣಚ್ಚ, ಕಾಂಗ್ರೆಸ್ ಸೇವಾದಳದ ರಾಜ್ಯ ಕಾರ್ಯದರ್ಶಿ ತೆರೇಸಾ ವಿಕ್ಟರ್, ಕೊಡಗು ಜಿಲ್ಲಾ ಕಾಂಗ್ರೆಸ್ ಕಾರ್ಯಕಾರಿಣಿ ಸಮಿತಿಯ ಮರ್ವಿನ್ ಲೋಬೋ, ನಗರ ಕಾಂಗ್ರೆಸ್ ಅಧ್ಯಕ್ಷ ಮಾದಂಡ ತಿಮ್ಮಯ್ಯ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು.